ನಗರದಲ್ಲಿ ಸಿಸಿ ಕ್ಯಾಮೆರಾ ಇಲ್ಲದೇ ಇರುವುದನ್ನ ವರದಾನವಾಗಿಸಿಕೊಂಡ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಹಾಡ ಹಗಲೇ ಕಳ್ಳತನಕ್ಕೆ ಕೈ ಹಾಕುವ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿವೆ. ಇದರಂತೆ ಇಂದು ಗಾಂಧಿನಗರದ ಉಮಾಪತಿ ಎಂಬುವರ ಮನೆಯ ಬಳಿಯಲ್ಲಿರುವ ಚಿಲ್ಲರೆ ಅಂಗಡಿಯಲ್ಲಿ ಸುಮಾರು 74 ವರ್ಷದ ವಯೋವೃದ್ಧೆ ಸತ್ಯಮ್ಮ ಎಂಬುವವರ ಕೊರಳಲ್ಲಿರುವ ಸುಮಾರು 75,000 ಬೆಲೆ ಬಾಳುವ ಮಾಂಗಲ್ಯದ ಚೈನ್ ಕಿತ್ತುಕೊಂಡು ಪರಾರಿಯಾದ ಕಳ್ಳರ ಗುರುತು ಇನ್ನೂ ಸಿಕ್ಕಿಲ್ಲ. ಹೀಗೆ ನಗರದಲ್ಲಿ ಚೈನ್, ಮೊಬೈಲ್ ಹಾಗೂ ಬೈಕ್ ಕದಿಯುವವರ ಸಂಖ್ಯೆ ಹೆಚ್ಚಾಗಿದೆ. ಈ ಕಳ್ಳರ ಹಾವಳಿಗೆ ಕಡಿವಾಣ ಇಲ್ಲವಾಗಿದೆ. ಆದರೆ ನಗರದಲ್ಲಿ ಸರ್ಕಾರ ಸ್ವಾಮ್ಯದ ಸಿಸಿ ಕ್ಯಾಮೆರಾ ಇಲ್ಲದೆ ಕಳ್ಳರಿಗೆ ಕಡಿವಾಣ ಹಾಕಲು ಪೊಲೀಸರು ಅರಸಾಹಸ ಪಡುತ್ತಿದ್ದಾರೆ. ಇತ್ತ ಅಳವಡಿಸಿರುವ ಸಿಸಿ ಕ್ಯಾಮೆರಾ ನಿರ್ವಹಣೆ ಇಲ್ಲದೆ ಹಾಳಾಗಿದೆ. ಇನ್ನು ಖಾಸಗಿ ಕಿರಾಣಿ ಅಂಗಡಿ, ಮಾಲ್, ಶಾಪ್, ಮನೆಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿ ಎಂದು ಪೊಲೀಸ್ ಇಲಾಖೆ ಮನವರಿಕೆ ಮಾಡಿದರೂ ಕಿವಿಗೊಡದೆ ಮಾಲೀಕರು. ಹೀಗೆ ನಿತ್ಯವೂ ನಗರದಲ್ಲಿ ಒಂದಲ್ಲೊಂದು ಕಳ್ಳತನಗಳು ನಡೆಯುತ್ತಲೇ ಇವೆ. ಆದರೆ ಪೊಲೀಸ್ ಇಲಾಖೆ ಮಾತ್ರ ಎಷ್ಟೇ ಗಸ್ತು ಬಂದೋಬಸ್ತ್ ಹೆಚ್ಚಳ ಮಾಡಿದರೂ ಕಳ್ಳರು ಕೈಗೆ ಸಿಗದೆ ತಮ್ಮ ಕಸುಬು ಮುಂದುವರಿಸಿದ್ದಾರೆ. ಇನ್ನು ಇದಕ್ಕೆ ನಗರಸಭೆ ಆಗಲಿ, ಪೊಲೀಸ್ ಇಲಾಖೆ ಆಗಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದೇ ಆದರೆ ಕಳ್ಳರನ್ನು ಎಡೆಮುರಿ ಕಟ್ಟಲು ಸಹಾಯವಾಗುವುದು, ಸಾರ್ವಜನಿಕರ ಆಸ್ತಿ ಪಾಸ್ತಿ ಉಳಿಯುವುದು ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಹಬ್ಬಿವೆ. ಅಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.